ಎಲ್ಲ ಗ್ರಾಮಗಳಲ್ಲೂ ಬಡವರು ಸಹಕಾರದಿಂದ ಎಲ್ಲ ಗ್ರಾಮಗಳನ್ನು ಉದ್ಧಾರಿಸಿ ಯಾವುದೇ ಕೆಲಸ ಕಾರ್ಯಗಳಿರಲಿ ಎಲ್ಲ ಮುಂದೆ ಬಂದು ಅವರ ಸಹಕಾರದೊಂದಿಗೆ ನಾನು ಶ್ರಮಪಟ್ಟು ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿಕೊಡುತ್ತೇನೆ. 13 ಜನ ಸದಸ್ಯರು ನನ್ನ ಜೊತೆಗೆ ನನ್ನೆಲ್ಲರೂ ಬೆಂಬಲಿಸಿದ್ದಾರೆ. ಅಧ್ಯಕ್ಷರು ಉಪಾಧ್ಯಕ್ಷರ ಚುನಾವಣೆ ನಡೆಯಿತು, ಅದರಲ್ಲಿ ನಮ್ಮ ಟಿವೇಗೂರು ಗ್ರಾಮ ಪಂಚಾಯತಿಯ ಅಧ್ಯಕ್ಷರನ್ನಾಗಿ ಕಲಾವತಿ, ಉಪಾಧ್ಯಕ್ಷರನ್ನಾಗಿ ಪುಷ್ಪ ಅವರನ್ನು, ನಮ್ಮ 13 ಜನ ಸದಸ್ಯರು ಕೂಡ ಸೇರಿ ಇನ್ನೂ 7 ಜನ ಬರಬೇಕಿತ್ತು, ಏನೋ ಕಾರಣಾಂತರದಿಂದ ಬಂದಿಲ್ಲ. ಅದರಿಂದ ನಾವೆಲ್ಲರೂ ಗ್ರಾಮ ಪಂಚಾಯತಿಯಲ್ಲಿ ಒಗ್ಗಟ್ಟಾಗಿದ್ದೀವಿ. ಸಣ್ಣ ಪುಟ್ಟ ಗ್ರಾಮ ಪಂಚಾಯತಿ ಮೇಲೆ ಸದಸ್ಯರ ಮೇಲೆ ಸಣ್ಣ ಪುಟ್ಟ ವ್ಯತ್ಯಾಸ ಇರ್ತವೆ, ಅದರಲ್ಲಿ ನಾವು ಹೋಗಿ ಅವಿಶ್ವಾಸ ತಂದು ಈಗ ಬೇರೆಯವ್ರನ್ನ ಅಧ್ಯಕ್ಷ ಉಪಾಧ್ಯಕ್ಷನ ಸ್ವಲ್ಪ ಕೊನೆಯಲ್ಲಿ ಕೆಲಸ ಕಾರ್ಯ ಮಾಡೋದಕ್ಕೆ ತೊಂದರೆ ಆಯಿತು, ಮತ್ತೆ ಅವರು ಅದನ್ನು ಸರಿಪಡಿಸ್ಕೊಂಡು ಅವರೇ ರಿಸೈನ್ ಮಾಡಕ್ಕೆ ಹೋದ್ರು, ಅಷ್ಟರೊಳಗೆ ಕಾರಣ ಮೀರೋಗಿತ್ತು. ಅದರಿಂದ ಏನೂ ತೊಂದರೆ ಇಲ್ಲ, ಎಲ್ಲರೂ ಜೊತೆಲೇ ಇದ್ದೀವಿ, ನಮಗೆ ಒಗ್ಗಟ್ಟಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಗ್ರಾಮ ಪಂಚಾಯತಿಲಿ ಎಲ್ಲರೂ ಒಟ್ಟಿಗೆ ಇದ್ದೀವಿ ಅಂತ ಹೇಳ್ತಾ ಇದ್ದೀವಿ, ಒಟ್ಟಿಗೆ ಇದ್ದೀವಿ ಗ್ರಾಮ ಪಂಚಾಯತಿಲಿ ಅಭಿವೃದ್ಧಿ ಮಾಡ್ತಾ ಇದ್ದೀವಿ. ಈ 2 ವರ್ಷದಿಂದ ಏನು ಅಭಿವೃದ್ಧಿ ಆಗಿದೆ ಅಂತ ನಿಮಗೆ ಏನು ಬೇಕೋ ಪ್ರಿಂಟ್ ಔಟ್ ನಾನು ಕೊಡ್ತೀನಿ, ತೊಗೊಂಡು ನೋಡಿ. ಏನು ಅಧ್ಯಕ್ಷರು ಇರ್ಬೋದು, ಉಪಾಧ್ಯಕ್ಷರು, ಎಲ್ಲ ಸದಸ್ಯರು, 19 ಜನ ಸದಸ್ಯರು ಕೂಡ ಸೇರಿ ಒಳ್ಳೆ ಅಧಿಕಾರ ಮಾಡಿ ಒಳ್ಳೆ ಕೆಲಸ ಮಾಡಿದ್ದೀವಿ, ಒಳ್ಳೆ ಹೆಸರಿದೆ ನಮ್ಮ ಗ್ರಾಮ ಪಂಚಾಯತಿಗೆ. ಯಾವುದೋ ಕೆಲಸದ ವಿಚಾರದಲ್ಲಿ ಒಂದು 2-3 ಕೆಲಸಕ್ಕೆ ನಮಗೆ ಸ್ಪಂದಿಸಲಿಲ್ಲ, ಆದ್ದರಿಂದ ನಾವು ಅವಿಶ್ವಾಸ ತಂದಿರೋದು ಸತ್ಯ, ನಮ್ಮ ಬೇರೆಯವ್ರನ್ನ ಅಧ್ಯಕ್ಷ ಉಪಾಧ್ಯಕ್ಷ ಮಾಡಿರೋದು ಸತ್ಯ.